ವಿರಾಮದ ಬಳಿಕ ಮತ್ತೊಮ್ಮೆ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ। ಈಗ ರಾಶಿ ಫಲವನ್ನು ನೋಡ್ತಾ ಹೋಗೋಣ। ದ್ವಾದಶ ರಾಶಿಗಳ ಫಲಾಫಲ ಇವತ್ತು ಹೇಗಿದೆ ಅನ್ನೋದನ್ನ ತಿಳಿಯೋಣ। ಶಾಸ್ತ್ರಿಗಳೇ, ಮೊದಲ 6 ರಾಶಿಯ ಬಗ್ಗೆ ವೀಕ್ಷಕರಿಗೆ ತಿಳಿಸಿಕೊಡೋದಾದ್ರೆ ನೋಡಿ, ದ್ವಾದಶ ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಒಂದ್ಸಲ ಗಮನಿಸಿಕೊಳ್ಳೋಣ। ವೃಷಭ ರಾಶಿಯಲ್ಲಿ ರಾಹು ಇರತಕ್ಕಂಥದ್ದು, ವೃಶ್ಚಿಕ ರಾಶಿಯಲ್ಲಿ ಕೇತು, ಧನುಸ್ಸು ರಾಶಿಯಲ್ಲಿ ಚಂದ್ರ, ಮಕರ ರಾಶಿಯಲ್ಲಿ ಶನಿ, ಶುಕ್ರ, ಕುಜರಿರತಕ್ಕಂಥದ್ದು, ಕುಂಭರಾಶಿಯಲ್ಲಿ ಗುರು, ಮೀನ ರಾಶಿಯಲ್ಲಿ ರವಿ, ಬುಧರ ಜೊತೆಗೆ ಮಾಂದಿ ಉದಯಾಗಿದೆ। ಹೀಗಿರುವ ಸಂದರ್ಭದಲ್ಲಿ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸಿಕೊಳ್ಳೋಣ। ಮೊದಲಿಗೆ ಮೇಷರಾಶಿ, ಮೇಷರಾಶಿಯವರಿಗೆ ನೋಡಿ ಈ ದಿವಸ ಸ್ವಲ್ಪ ಖರ್ಚು ಜಾಸ್ತಿ, ಭಾಗ್ಯದಲ್ಲಿ ಚಂದ್ರನಿದ್ದಾನೆ, ಅದು ಒಳ್ಳೆಯದು, ಸಂಶಯ ಇಲ್ಲ। ಅಲ್ಲಿ ದೇವತಾ ಪೂಜಾ ಕಾರ್ಯಗಳು ಅಥವಾ ತಪಸ್ಸು ಅಥವಾ ಯಾವುದೊಂದು ಒಂದು ಸ್ಥಿರವಾದ ಕೆಲಸವನ್ನು ಪೂರೈಸಬೇಕು ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಕಾನ್ಸಂಟ್ರೇಷನ್ ಅಂದರೆ ಏಕಾಗ್ರತೆ ಇವೆಲ್ಲವೂ ಇದೆ। ವೃತ್ತಿಯಲ್ಲೂ ಅನುಕೂಲ ಇದೆ, ಸಂಶಯ ಇಲ್ಲ, ಬಲ ಇದೆ। ಲಾಭದಲ್ಲಿ ಗುರು ಇರ್ತಕ್ಕಂಥದ್ದು ಲಾಭವೇ, ಸಂಶಯ ಇಲ್ಲ, ಆದರೆ ವ್ಯವೂ ಇದೆ, ಸ್ವಲ್ಪ ಕಾಲು ಉರಿ ಬರ್ತಕ್ಕಂತಹ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ। ನಷ್ಟ ಸಂಭವಿಸುವ ಸಾಧ್ಯತೆ, ಬಂಧುಗಳಿಂದ ಸ್ವಲ್ಪ ತೊಡಕುಂಟಾಗುವ ಲಕ್ಷಣ ಇವುಗಳನ್ನು ಹೇಳ್ತಾ ಇದೆ। ಈ ದಿವಸ ಪಿತೃದೇವತೆಗಳ ಆರಾಧನೆಯನ್ನು ಅಥವಾ ಕೃಷ್ಣ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದ್ರಿಂದ ಅನುಕೂಲವನ್ನು ಕಾಣಬಹುದು। ಇನ್ನು ವೃಷಭ ರಾಶಿ, ವೃಷಭ ರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ಲಾಭದಲ್ಲಿರ್ತಕ್ಕಂಥದ್ದು, ಲಾಭದ ಮಾಂದೆಯಿಂದ ಲಾಭ ಸಮೃದ್ಧಿಯೇ ಆಗುತ್ತೆ, ಅದರಲ್ಲಿ ಸಂಶಯ ಇಲ್ಲ। ರವಿ ಕೂಡ ಏಕಾಶದಲ್ಲಿರ್ತಕ್ಕಂಥದ್ದು ಒಳ್ಳೆಯ ಬಲ, ಅಷ್ಟಮದಲ್ಲಿ ಚಂದ್ರನಿದ್ದಾನೆ, ಸ್ವಲ್ಪ ಸ್ತ್ರೀಯರಿಗೆ ಆರೋಗ್ಯದಲ್ಲಿ ಕೊಂಚ ಏರುಪೇರು ಉಂಟಾಗುವ ಲಕ್ಷಣವನ್ನು, ಒಂದು ಸ್ವಲ್ಪ ಅಸಮಾಧಾನ, ಅಷ್ಟಮದ ಚಂದ್ರ ಮಾನಸಿಕ ಅಸಮಾಧಾನವನ್ನು ತರ್ತಾನೆ, ಹೀಗಾಗಿ ಸ್ವಲ್ಪ ಜಾಗ್ರತೆ ಇರಲಿ। ಇನ್ನು ವೃತ್ತಿಯಲ್ಲಿ ಗುರುವಿದ್ದಾನೆ, ಅದೆಲ್ಲ ಒಳ್ಳೆಯ ಬಲ ಇದೆ, ಸಂಶಯ ಇಲ್ಲ। ಈ ದಿವಸ ಹಣಕಾಸಿಗೆ ಕೊಂಚ ಏರುಪೇರು ಉಂಟಾಗುವ ಲಕ್ಷಣವನ್ನು ಕೂಡ ಹೇಳ್ತಾ ಇದೆ, ಹೀಗಾಗಿ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅದು ಹೆಚ್ಚಿನ ಬಲ ಫಲ ಎರಡನ್ನೂ ತಂದುಕೊಡುತ್ತೆ। ಇನ್ನು ಮಿಥುನ ರಾಶಿ, ಮಿಥುನ ರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ಸಪ್ತಮ ಸ್ಥಾನ, ಅದು ಧನಾಧಿಪತಿ ಸಪ್ತಮದಲ್ಲಿದ್ದಾಗ ಹಣಕಾಸಿನ ಸಮೃದ್ಧಿ ಆಗುತ್ತೆ, ಸಂಗಾತಿಯಿಂದ ಹಣಕಾಸಿನ ಸಹಾಯ ಸಿಗ್ತಕ್ಕಂತಹ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ। ವೃತ್ತಿಯಲ್ಲಿ ಕೊಂಚ ಕಿರಿಕಿರಿ, ಮಾಂದಿ ಉದಿಯಾಗಿರೋ ಕಾರಣದಿಂದಾಗಿ ಮತ್ತು ಲಗ್ನಾಧಿಪತಿ ಅಲ್ಲಿ ಬಲಹೀನನಾಗಿರೋ ಕಾರಣದಿಂದಾಗಿ ಹೆಚ್ಚಿನ ಶ್ರಮ, ಸುಸ್ತಾಗಿಬಿಡುತ್ತೆ, ಸಾಕಪ್ಪ ಅನಿಸ್ಬಿಡುತ್ತೆ ಅಂಥ ಒಂದು ಲಕ್ಷಣವನ್ನು ಸೂಚಿಸ್ತಾ ಇದೆ। ರವಿ ಇದ್ದಾನೆ ದಿಗ್ಬಲ, ಧೃತೀಯ ಅಧಿಪತಿ, ಹೀಗಾಗಿ ಒಂದು ಧೈರ್ಯ ಇರ್ತದೆ, ನೀವೇನು ಕಂಗಾಲಾಗುವ ಅವಶ್ಯಕತೆ ಇಲ್ಲ ಈ ದಿನದ ಮಟ್ಟಿಗೆ। ನೀವು ಪ್ರಾರ್ಥನೆಗೇನಪ್ಪ ಮಾಡಬೇಕು ನೋಡಿ, ಈ ದಿವಸ ವೃತ್ತಿಯ ಸಂಬಂಧಿಯ ತೊಡಕುಗಳ ನಿವಾರಣೆಗಾಗಿ ಗಣಪತಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥದ್ದು, ವಿಷ್ಣು ಸಹಸ್ರನಾಮ ಹೇಳೋದು ಎರಡೂ ಕೂಡ ಒಂದು ಬಲವನ್ನು ತಂದುಕೊಡುತ್ತೆ। ಇನ್ನು ಕರ್ಕಟಕ ರಾಶಿ, ಕರ್ಕಟಕ ರಾಶಿಯವರಿಗೆ ನಿಮ್ಮ ರಾಶಿಯಿಂದ ನೋಡಿ ಭಾಗ್ಯಸ್ಥಾನದಲ್ಲಿ ಮಾಂದಿ ಉದಿಯಾಗಿದೆ, ಅದು ರವಿಯುಕ್ತನಾಗಿದ್ದಾಗ ಸಾಮಾನ್ಯವಾಗಿ ತಂದೆ ಮಕ್ಕಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರ್ತಕ್ಕಂಥ ಸಾಧ್ಯತೆ, ಜನ್ಮಾಧಿಪತಿ ಷಷ್ಠದಲ್ಲಿದ್ದಾನೆ, ಶತ್ರುಗಳ ವಿರೋಧ ಆಗುತ್ತೆ, ಪಕ್ಷದ ಬಲ ಕೊಂಚ ಇದೆ, ಆದರೆ ಸಂಪೂರ್ಣ ಅಂತಲ್ಲ, ಸ್ವಲ್ಪ ಅಸಮಾಧಾನವೂ ಇರ್ತದೆ, ಏನೋ ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದು, ಹೆಣ್ಣುಮಕ್ಕಳು ಬಹಳ ಪ್ರಧಾನವಾಗಿ ಗಾಯ ಎಡು ಬೀಳ್ತಕ್ಕಂಥದ್ದು ಇಂಥ ಒಂದು ಲಕ್ಷಣ ಕೂಡ ಇದೆ। ಸಪ್ತಮದಲ್ಲೂ ಪಾಪಗ್ರಹಗಳು ಬಲಿಷ್ಠರಾಗಿದ್ದಾರೆ, ಆದರೆ ಎಚ್ಚರ ಇರಿ, ವ್ಯಾಪಾರಿಗಳು ಬಹಳ ಎಚ್ಚರಿಕೆಯಿಂದ ಕೆಲಸವನ್ನು ವ್ಯಾಪಾರ ಸ್ಥಳದಲ್ಲಿ ನೀವು ನಿಭಾಯಿಸಬೇಕಾಗುತ್ತೆ ಈ ದಿವಸ। ಕರ್ಮಾಧಿಪತಿ ಬಲವಾಗಿರೋದರಿಂದಾಗಿ ವೃತ್ತಿಯಲ್ಲಿ ಹೆಚ್ಚಿನ ಲಾಭವೇ ಇರ್ತದೆ, ಆದರೆ ಎಚ್ಚರಿಕೆ ಬೇಕು ಅನ್ನೋದನ್ನು ಹೇಳ್ತಾ ಇದೆ। ಸ್ವಲ್ಪ ಏಕಾಗ್ರತೆ ಭಂಗವಾಗ್ತಕ್ಕಂಥದ್ದು, ಯಾವುದೋ ಒಂದು ಕಾನ್ಸಂಟ್ರೇಷನ್ ಇವತ್ತು ಮುಗಿಸೋಣ ಅಂತಂದರೆ ಅದಕ್ಕೇನೋ ಅಡ್ಡಿ ಆತಂಕಗಳು ಬರ್ತಕ್ಕಂಥ ಲಕ್ಷಣ ಸೂಚಿಸ್ತಾ ಇದೆ। ಈ ದಿವಸ ನೀವು ಕೂಡ ಪಿತೃದೇವತೆಗಳ ಆರಾಧನೆಯನ್ನು, ಕೃಷ್ಣ ಪ್ರಾರ್ಥನೆಯನ್ನು ಮಾಡೋದರಿಂದ ಒಂದು ಬಲ ಬರ್ತದೆ, ಅಕ್ಕಿ ಸಮರ್ಪಣೆ ಮಾಡೋದರಿಂದ ಅಮ್ಮನವರ ಸನ್ನಿಧಾನಕ್ಕೆ ಅದು ಕೂಡ ಬಲ ತಂದುಕೊಡುತ್ತೆ। ಇನ್ನು ಸಿಂಹರಾಶಿ, ಸಿಂಹರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ಚಂದ್ರ ಪಂಚಮ ಸ್ಥಾನದಲ್ಲಿರ್ತಕ್ಕಂಥದ್ದು, ಬುದ್ಧಿವಂತಿಕೆಯಿಂದ ಕಾರ್ಯಸಾಧನೆ, ಹೆಣ್ಣುಮಕ್ಕಳು ಬಹಳ ಚಾಕಚಕ್ಯತೆಯಿಂದ ನಾವು ನ್ಯಾಕ್ ಅಂತೀವಲ್ಲ ಆ ರೀತಿಯಲ್ಲಿ ಶ್ರಮ ಇಲ್ಲ, ಬರೀ ಬುದ್ಧಿಯನ್ನು ಉಪಯೋಗಿಸಿ ಕೆಲಸ ಸಾಧನೆ ಮಾಡ್ತಕ್ಕಂಥ ಒಂದು ಲಕ್ಷಣ ಸೂಚಿಸ್ತಾ ಇದೆ। ಮತ್ತು ನಿಮ್ಮ ರಾಶಿಗೆ ಗುರು ದೃಷ್ಟಿ ಇದೆಯಲ್ಲ, ಅದು ಕೂಡ ಬಲ ತಂದುಕೊಡುತ್ತೆ। ಹೋರಾಸ್ವಾಮಿ ಗುರುಜ್ಞ ವೀಕ್ಷಿತಯುತ ನಾನಿಯಶ್ಚ ವಿರೋಧಕಟಾ ಭವತಿ ಅಂತ, ಹೀಗಾಗಿ ಜನ್ಮರಾಶಿಯನ್ನು ಗುರು ನೋಡಿಬಿಟ್ರೆ ಸಾಕು ಎಲ್ಲ ಸಮಸ್ಯೆಗಳು ನಿವಾರಣೆಯಾಗ್ಬಿಡುತ್ತೆ। ಆದರೆ ಜನ್ಮಾಧಿಪತಿ ಅಷ್ಟಮದಲ್ಲಿದ್ದಾನೆ, ಸ್ವಲ್ಪ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ, ಆದಿತ್ಯ ಹೃದಯವನ್ನು ಹೇಳ್ಕೊಳ್ಬೇಕು, ಅಲ್ಲಿ ಮಾಂದಿ ಕೂಡ ಇರೋದರಿಂದಾಗಿ ವಸ್ತು ಕಳವಾಗ್ತಕ್ಕಂಥದ್ದು, ಮಿಸ್ಪ್ಲೇಸ್ ಆಗ್ತಕ್ಕಂಥ ಸಾಧ್ಯತೆ ಇಂಥ ಲಕ್ಷಣ ಇದೆ, ಜಾಗ್ರತೆ ಜಾಗ್ರತೆ ಬೇಕು, ಆದಿತ್ಯ ಹೃದಯ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ। ಕಾರ್ತವೀರ್ಯಾರ್ಜುನ ಸ್ಮರಣೆ ಕೂಡ ಒಳ್ಳೆಯದೇ ಈ ದಿವಸ। ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ನೋಡಿ ಚತುರ್ಥದ ಚಂದ್ರ ಗೃಹ ಸೌಖ್ಯವನ್ನು ತಂದುಕೊಡ್ತಾನೆ, ಲಾಭಾಧಿಪತಿ ಚತುರ್ಥದಲ್ಲಿದ್ದಾಗ ನೀರಿನ ಸಮೃದ್ಧಿ ಇರ್ತದೆ, ಗೃಹದ ವಾತಾವರಣ ಚೆನ್ನಾಗಿರುತ್ತದೆ, ಬಂಧುಗಳ ಸಹಕಾರ ಚೆನ್ನಾಗಿರುತ್ತದೆ, ತಾಯಿಯಿಂದ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ, ತಾಯಿ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ನೀರಿನ ಸಮೀಪದಲ್ಲಿ ವಾಸ ಮಾಡ್ತಾ ಇರತಕ್ಕಂತವರು, ಸೇತುವೆ ಸಮೀಪದಲ್ಲಿ ಇರತಕ್ಕಂತವರು, ನದಿ ಭಾಗಗಳಲ್ಲಿ ಇರತಕ್ಕಂತವರಿಗೆ ತುಂಬಾ ತುಂಬಾ ಉತ್ಕೃಷ್ಟವಾದ ಫಲ. ಅದು ಚಂದ್ರ ರಸಕಾರಕ ರಸವ್ಯಾಪಾರಿಗಳಿಗೆಲ್ಲ ಸಮೃದ್ಧಿಯ ಫಲ ಸೂಚಿಸ್ತಾ ಇದೆ. ಆದರೆ ಸಪ್ತಮದಲ್ಲಿ ಮಾಂದಿ ರವಿ ವ್ಯಯಾಧಿಪತಿ ಎಲ್ಲ ಸೇರಿರ್ತಕ್ಕಂಥದ್ದು ದಾಂಪತ್ಯದಲ್ಲಿ ಕೊಂಚ ಅಸಮಾಧಾನ ಉಂಟು ಮಾಡಬಹುದು, ವ್ಯಾಪಾರಗಳಿಗೆ ತೊಂದರೆಯನ್ನು ಮಾಡಬಹುದು. ಹೀಗಾಗಿ ಶುಭಾಶುಭ ಮಿಶ್ರವಾಗಿದೆ, ಜಾಗ್ರತೆ ಇರಲಿ. ಶಿವಶಕ್ತಿಯರ ಆರಾಧನೆ, ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಇವೆಲ್ಲವೂ ನಿಮಗೆ ಬಲವನ್ನು ತಂದುಕೊಡುತ್ತೆ. ಈ ದಿವಸ ಅದನ್ನು ತಪ್ಪದೆ ಮಾಡಿ. ಇವು 6 ರಾಶಿಗಳ ಫಲಾಫಲ. ಸರಿ ಶಾಸ್ತ್ರಿಗಳೇ, ಇನ್ನು ಕೊನೆಯ 6 ರಾಶಿಯ ಫಲಾಫಲ ಏನು ಅನ್ನೋದನ್ನು ಮುಂದಿನ ಹಂತದಲ್ಲಿ ತಿಳ್ಕೊಳ್ತೀನಿ. ಈಗೊಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ಮತ್ತೆ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.